ಹಾಯ್ ಎವ್ರಿ ಒನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ SSP ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ವಿದ್ಯಾರ್ಥಿಗಳೇ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಂಡ ಮೇಲೆ ಬಟನ್ ನೀವು ಕ್ಲಿಕ್ ಮಾಡ್ಬೋದು. ಮೊದಲೇ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಆದರೆ ನಿಮಗೆ ಗೊತ್ತಿರೋ ಹಾಗೆ ಆಧಾರ್ ಸೀಟಿಂಗ್ ಸ್ಟೇಟಸ್ನ ಮುಂಚೆ ಯಾವ ವಿದ್ಯಾರ್ಥಿಗಳಿಗೂ ತೋರಿಸ್ತಿರಲಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾತ್ರ ಆಧಾರ್ ಸೀಟಿಂಗ್ ಸ್ಟೇಟಸ್ನ ತೋರಿಸ್ತಿತ್ತು SSPಯಲ್ಲಿ. ಆದರೆ ಈಗ ಎಲ್ರಿಗೂ ಆಧಾರ್ ಸೀಟಿಂಗ್ ಸ್ಟೇಟಸ್ ಅಪ್ಡೇಟ್ ಆಗಿದೆ. ಇನ್ನೂ ಯಾವ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಆಗಿಲ್ಲ, ಅವ್ರಿಗೆ ಸದ್ಯದಲ್ಲಿ ಅಪ್ಡೇಟ್ ಆಗುತ್ತೆ. ಎಲ್ಲರೂ ಕಾಯ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂತೆ ಆಧಾರ್ ಸೀಟಿಂಗ್ ಸ್ಟೇಟಸ್ಸು ಯಾರ್ಯಾರಿಗೆ ಇನ್ನೂ, ಅಂದರೆ ಆಧಾರ್ ಸೀಟಿಂಗ್ ಸ್ಟೇಟಸ್ ಅಂದರೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್ ಯಾರಿಗಿನ್ನೂ ಲಿಂಕ್ ಆಗಿಲ್ಲ, ಅವರು ನಿಮ್ಮ ಬ್ಯಾಂಕ್ ಖಾತೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿದೆ, ತಮ್ಮ ತಮ್ಮ ಬ್ಯಾಂಕಿಗೆ ಭೇಟಿ ನೀಡಿ ಆದಷ್ಟು ಬೇಗ ನಿಮ್ಮನ್ನ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಅವರು ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಅವರು ಯಾವುದೇ ಬ್ಯಾಂಕ್ ಅಕೌಂಟನ್ನು ನೀವು ಕೊಟ್ಟಿರೋದಿಲ್ಲ, ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ಕೊಟ್ಟಿರೋದಿಲ್ಲ. ಯಾಕಂದರೆ ಅದು ಮಿಸ್ಲೀಡ್ ಆಗ್ಬೋದು, ಏನೋ ಬೇರೆ ಅಕೌಂಟಿಗೆ ಹೋಗ್ಬೋದು, ಇಲ್ಲ ತೊಂದರೆ ಅನುಭವಿಸ್ತಿದ್ದು. ಅದೇ ಥರ ಈಗ ಆಧಾರ್ ಕಾರ್ಡಿಂದ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟ್ ಹಾಕ್ತಾರೆ, ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ್ಯಾವ ಲಿಂಕ್ ಆಗಿತ್ತು ಅದರಿಂದ ಡೈರೆಕ್ಟ್ ನಿಮಗೆ ಅಮೌಂಟ್ ಬರುತ್ತೆ. ಆದರೆ ಬಂದುಬಿಟ್ಟು ಯಾವ ವಿದ್ಯಾರ್ಥಿಗಳು ಇನ್ನೂ ಕೂಡ ಲಿಂಕ್ ಮಾಡಿಸಿಲ್ಲ, ಹೋಗಿ ಲಿಂಕ್ ಮಾಡಿಸಿ. ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಆಲ್ರೆಡಿ ಲಿಂಕ್ ಆಗಿರುತ್ತೆ, ಅಂದರೆ ಕೆಲವೊಂದು ಬಾರಿ ಆಟೋಮೆಟಿಕ್ಕಾಗಿ ಅದೇ ಲಿಂಕ್ ಕ್ಯಾನ್ಸಲ್ ಆಗಿರುತ್ತೆ. ಅಕಸ್ಮಾತ್ ಬ್ಯಾಂಕವರು ಡಿಲೇ ಮಾಡಿರ್ತಾರೆ, ಅಕಸ್ಮಾತ್ ಒಂದೊಂದು ಟೈಮಲ್ಲಿ ಲಿಂಕ್ ಆಗಿರಲ್ಲ, ನೀವು ಅಪ್ಲಿಕೇಶನ್ ಕೊಟ್ಟರು ಒಂದೊಂದು ಟೈಮ್ ಲಿಂಕ್ ಆಗಿರಲ್ಲ, ಹಿಂಗೆಲ್ಲ ತೊಂದರೆ ಆಗಿರುತ್ತೆ. ಅದಕ್ಕೆ ಹೋಗಿ ರೀಚೆಕ್ ಮಾಡ್ಕೊಳ್ಳೋದು ನೀವು ಬೆಸ್ಟ್ ಅಂದ್ಕೊಳ್ತೀನಿ. ಯಾಕಂದರೆ ನಿಮ್ಮ ಅಮೌಂಟ್ ಮಿಸ್ಟೇಕ್ ಆಗುತ್ತೆ, ಅಮೌಂಟ್ ಏನು ಫುಲ್ ಹೋಗಲ್ಲ. ನೀವು ಮತ್ತೆ ನೀವು ಭೇಟಿ ಮಾಡಿ, ಮತ್ತೆ ನೀವು ನಿಮ್ಮ ಡಿಪಾರ್ಟ್ಮೆಂಟಿಗೆ ಹೋಗಿ ಅಲ್ಲಿ ನೀವು ಏನು ತೊಂದರೆ ಇರುತ್ತೆ ಅದನ್ನು ನೀವು ಪಡ್ಕೋಬೋದು. ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ನಮಗೆ ಕಮೆಂಟ್ ಮಾಡ್ತಿದ್ದಾರೆ, ಸರ್ ನಮ್ಮದು ಇನ್ನೂ ಬೋನಫೈಡ್ ಡೀಟೇಲ್ಸ್ ಪ್ರೊವೈಡೆಡ್ ಬೈ ಯೂನಿವರ್ಸಿಟಿ ಅದಿನ್ನೂ ಆಗಿಲ್ಲ, ಇನ್ನೂ ಆಗಿಲ್ಲ, ಇನ್ನೂ ಹಂಗೆ ಇದೆ ಹಂಗೆ ಇದೆ ಅಂತ. ಅವರು ತಮ್ಮ SSB ಅಂದರೆ SSB.postmatric.karnataka.gov.in ನಿಮ್ಮ ಕಣ್ಣು ಮುಂದೆ ಕಾಣ್ತಿದ್ದೆ. ನಿಮ್ಮ SSB ವೆಬ್ಸೈಟ್ಸಿಗೆ ಹೋಗಿ ನಂತರ ನೀವು ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ. ಸ್ಕ್ರಾಲ್ ಡೌನ್ ಮಾಡಿದಾಗ ನಿಮಗೆ ಅಲ್ಲಿ ಚೆಕ್ ಅವೈಲೇಬಿಲಿಟಿ ಆ್ಯಂಡ್ ಆಫ್ ಬೋನಫೈಡ್ ರಿಸಲ್ಟ್ ಡಾಟಾ ಅಂತ ನಿಮ್ಮ ಕಣ್ಣು ಮುಂದೆ ಕಾಣ್ತಿದ್ದೆ ನೋಡಿ. ಚೆಕ್ ಅವೈಲೇಬಿಲಿಟಿ ಆಫ್ ಬೊನಫೈಡ್ ಆ್ಯಂಡ್ ರಿಸಲ್ಟ್ ಡಾಟಾ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಕ್ಲಿಕ್ ಮಾಡಿದ್ರೆ ಏನು ಉಪಯೋಗ ಅಂದರೆ ನಿಮ್ಮ ಬೊನಫೈಡ್ ಡೀಟೇಲ್ಸು ಇದೆ ಇಲ್ವೋ ಅಂತ ಗೊತ್ತಾಗುತ್ತೆ. ಅಂದರೆ ನಿಮಗೆ ಫೈನಾನ್ಷಿಯಲ್ ಇಯರ್ ಕೇಳುತ್ತೆ, ನೀವು 2020-21 ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಯೂನಿವರ್ಸಿಟಿ ಅಥವಾ ಬೋರ್ಡ್ ಕೇಳುತ್ತೆ, ನೀವು ನಿಮ್ಮ ಬೋರ್ಡನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಯಾರು PUC ಆಗಿದ್ದರೆ ಪ್ರೀ ಯೂನಿವರ್ಸಿಟಿ ಬೋರ್ಡ್ ಅಂತ ಕಾಣ್ತಿದೆ ಅದು ಬರುತ್ತೆ. ಇನ್ನು ಬೇರೆ ಬೇರೆ ಡಿಪ್ಲೊಮಾ ಅಂದರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ, ಮತ್ತು VT ಆದರೆ VT ಅಂತ ಬರುತ್ತೆ. ನಿಮ್ಮ ನಿಮ್ಮ ಯೂನಿವರ್ಸಿಟಿ ಹೆಸರು ಬರುತ್ತೆ, ಆ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ಅಲ್ಲಿ US ಅಂತ ಕೇಳುತ್ತೆ, ಆ ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟ್ ಕೇಳುತ್ತೆ. ಅವ್ರು ನಿಮ್ಮ ಎಂಟ್ರಿ ಮಾಡಿ ನೀವು ಚೆಕ್ ಮಾಡ್ಕೋಬೋದು. ಇದರಿಂದ ಏನು ಉಪಯೋಗ ಅಂದರೆ ನಿಮ್ಮ ಬೊನಫೈಡ್ ಡೀಟೇಲ್ಸ್ನ ನಿಮ್ಮ ಯೂನಿವರ್ಸಿಟಿಗಳು ಪ್ರೊವೈಡ್ ಮಾಡಿದ್ದೀರಾ, ಏನೆಲ್ಲ ಆಗಿದೆ ಅಂತೇಳಿ ನಿಮಗೆ ಕಂಪ್ಲೀಟ್ ಮಾಹಿತಿ ಇದರಲ್ಲಿ ಗೊತ್ತಾಗುತ್ತೆ. ನೀವು ಹೋಗಿ SSB ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಆಧಾರ್ ಸೀಟಿಂಗ್ ಸ್ಟೇಟಸ್ ಕೂಡ ಕೆಲವೊಬ್ಬರಿಗೆ ಆಲ್ರೆಡಿ ಅವೈಲೇಬಲ್ ಇದೆ, ಇನ್ನೂ ಯಾರ್ಯಾರಿಗೆ ಅವೈಲೇಬಲ್ ಇಲ್ಲ ಸ್ವಲ್ಪ ಕಾಯಿರಿ. ಅಕಸ್ಮಾತ್ ನಿಮಗೆ ತೊಂದರೆ ಆಗಿದ್ದರೆ ನೀವು ನಿಮ್ಮ ಬ್ಯಾಂಕ್ ಹೋಗಿ ಲಿಂಕ್ ಮಾಡಿಸಿ, ಇಲ್ಲ ಇನ್ನೂ ಗ್ಯಾಪ್ ಆದರೆ ನಿಮ್ಮ ಹೆಲ್ಪ್ಲೈನ್ಗೆ ಕಸ್ಟಮರ್ ಕೇರ್ ಹೆಲ್ಪ್ಲೈನಿಗೆ ಮಾಡಿ. ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳಿಗೂ ಅಮೌಂಟ್ ಹೋಗಿ ಬರುತ್ತೆ ಅಂತ ಇದ್ದಾರೆ, ಆಗಸ್ಟ್ ಎಂಡಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೂ ಕೆಲವೊಂದು ಕಡೆ ಬಂದಿದೆ ಅಂತ ಇದ್ದಾರೆ, ಯಾವುದಕ್ಕೂ ಸದ್ಯದ ಮಾಹಿತಿ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ SSB ಬೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್.